ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸತ್ಯ ಹೇಳಿ ಮಾ, ನಾನು ನಿಮ್ಮ ಮಗ ತಾನೆ. ರಕ್ತ, ಮಾಂಸ, ಮೆದ್ಲು ಇದೆಲ್ಲ ನೀವು ಕೊಟ್ಟಿರ್ಬೋದು, ಆದ್ರೆ ಅದರೊಳಗಿರೋ ಆಸೆ, ಆಕಾಂಕ್ಷೆ, ಅಭಿಪ್ರಾಯ, ದ್ವೇಷ ಇದೆಲ್ಲ ಗಾಡ್ ಗಿಫ್ಟ್ ತಾನೆ. ನಾವು ಎಷ್ಟೇ ಬೇಡ ಅಂದ್ರು ಅದು ನಮ್ಮನ್ನು ಆವರಿಸ್ಕೊಳ್ದೆ ಬಿಡಲ್ಲ ಅಮ್ಮ. ಹೆತ್ತು ತಂದೆ ತಾಯಿ ಅವ್ರ ಮಗನಿಗೆ ಮದುವೆ ಆಗ್ಲಿ, ಅವನಿಂದ ಅವ್ರ ವಂಶ ಉದ್ಧಾರ ಆಗ್ಲಿ, ಅವ್ರ ಕುಲದ ಹೆಸರು ಏಳೇಳು ತಲೆಮಾರವರೆಗೂ ಇತ್ತು ಹಾಗೆ ಮುಂದುವರಿಲಿ ಅಂತಾರೆ ಅಲ್ವಾ ಅಮ್ಮ? ಓದ್ಸಿ ಬೆಳೆಸಿ ಅವ್ರನ್ನ ದೊಡ್ಡವ್ರು ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳಿ ಮನೆಗೆ ಒಳ್ಳೆ ಮಗ ಆಗು, ದೇಶಕ್ಕೆ ಒಳ್ಳೆ ಪ್ರಜೆ ಆಗುವಂತ ಬುದ್ಧಿವಾದ ಹೇಳೋದು ನಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅಲ್ವಮ್ಮ? ಇದನ್ನ ಎಲ್ಲ ತಾಯಂದ್ರಿಗೂ ಮೀರಿ ನೀವು ನನಗೆ ಮಾಡಿದ್ದೀರ. ಆದರೆ ಯಾವ ತಾಯಿನೂ ಮಾಡದಿರೋ ಕೆಲಸನೂ ಮಾಡಿದೀರ. ಯಾಕಮ್ಮ? ಅದಕ್ಕೆ ಕಾರಣ ಅಂದ್ರೆ ಅದಕ್ಕೆ ಕಾರಣ ನೀನೇ. ಹೇಗೆ? ನೀನು ನಿನ್ನಿಷ್ಟಕ್ಕೆ ಮಾತ್ರ ಬೆಲೆ ಕೊಡ್ತಾ ಇದೀಯ. ನೀನು ಡ್ರೈವರ್ ಕೆಲಸ ಮಾಡ್ದು ಅಂತಾನೆ, ಗಾಡಿಗೆ ನಾಲ್ಕು ಚಕ್ರ ಇರುತ್ತೆ, ಅದರಲ್ಲಿ ಒಂದು ಪಂಚರ್ ಆದ್ರೂ ಗಾಡಿ ಮುಂದಕ್ಕೆ ಹೋಗಲ್ಲ ಅಲ್ವಾ? ಪಂಚರ್ ಆಗಿರೋ ಟೈರ್ನ ಸರಿ ಮಾಡಿ ಫಿಕ್ಸ್ ಮಾಡಿ ಆಮೇಲೆ ತಾನೇ ಗಾಡಿ ಓಡಿಸ್ಬೇಕು ಅಲ್ವಾ? ಹೇಳು. ಹೌದಮ್ಮ, ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಎಲ್ಲ ಹೇಳಕ್ಕಾಗಲ್ಲ ಅಂತಾನೆ ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸಂತು. ಅವಳಿಗೆ ಪ್ರೆಗ್ನೆನ್ಸಿ ಅಂದರೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಲ್ಲಮ್ಮ, ಭಯ. ಹಾ, ಅದೇ ಆ ಭಯನೇ ಈ ಮನಸ್ಥಿತಿಯಲ್ಲಿ ಇರೋ ಅವಳನ್ನ, ಅವಳ ಮನಸ್ಸನ್ನ ಬದಲಾಯಿಸಿ ನೀನ್ ಅವಳಿಗೆ ಹತ್ರ ಆಗಿ ಆಮೇಲೆ ನಿನ್ನ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಬೇಕು. ಅಮ್ಮ, ನಾನು ಯಾವತ್ತೂ ಅವಳನ್ನ ಬಲವಂತ ಮಾಡಿಲ್ಲ ಅಮ್ಮ. ಆದ್ರೆ ಅವಳಿಂದ ಆ ಭಯನ ದೂರ ಮಾಡೋ ಪ್ರಯತ್ನ ನೀನ್ ಮಾಡ್ಲಿಲ್ಲ ಸಂತು. ಅಮ್ಮನಾಗಿ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ. ಮಗನಾಗಿ ನೀನು ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ಆನಂದ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬಾರ್ದು. ಮೊದಲು ನೀನು ಹೇಳು, ನಿನಗೆ ಬೇಜಾರಾಗುವಂಥದ್ದು ನಾನು ಹೇಳ್ತೇನೆ. ನಂಗೆ ಯಾಕೋ ನಿಮ್ಮ ತಾಯಿ ಮಾಡ್ತಿರೋ ಕೆಲಸ ಇಷ್ಟ ಆಗ್ತಿಲ್ಲ ಆನಂದ್. ನನಗೂ ಅಷ್ಟೇ ಪ್ರಿಯ, ನಿಮ್ಮ ಅತ್ತೆ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲ, ವಿಷಯ ಇದು ಅಂತ ಮೊದಲೇ ಹೇಳಬಾರ್ದ? ರಂಜನಿಗೆ ಪ್ರೆಗ್ನೆನ್ಸಿ ಅಂದರೆ ಭಯ ಅಂತೆ, ಇದನ್ನು ಯಾರಾದರೂ ನಂಬಕ್ಕಾಗತ್ತಾ ಹೇಳಿ? ಅವಳಿಗೆ ಗೊತ್ತಿಲ್ಲ ಪ್ರಿಯ, ಆ ಸುಖ ಏನು ಅಂತ. ತಾಯಿ ಆದವರು ಮಕ್ಕಳಿಗೆ ಬುದ್ಧಿ ಹೇಳಬೇಕು, ಗಂಡ ಹೆಂಡತಿನ ಒಂದು ಮಾಡಬೇಕು. ಆದರೆ ಅವ್ರು ಯಾಕೆ ರಂಜನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಬೇರೆ ಏನಾದರೂ ವಿಷಯ ಇರ್ಬೋದಾ?
ಇನ್ವೆಸ್ಟಿಗೇಷನ್ ಅಲ್ಲ ಏನು ಬೇಡ ಪ್ರಿಯಾ, ಸಮಸ್ಯೆ ಏನು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಪರಿಹಾರ ಹುಡುಕೋಣ. ನೋಡು ಪ್ರಿಯಾ, ತಾಯಿ ಆಗೋ ಅನುಭವ, ಅದರಲ್ಲಿ ಸಿಗೋ ಆನಂದ ಹೇಗಿರುತ್ತೆ ಅಂತ ನೀನು ರಂಜನಿಗೆ ತಿಳಿಸೇಳು. ಪುಣ್ಯಕ್ಕೆ ತಕ್ಕಂತೆ ತಂದೆ, ಪೂಜೆಗೆ ತಕ್ಕಂತೆ ತಾಯಿ, ಗುಣಕ್ಕೆ ತಕ್ಕಂತೆ ಸ್ನೇಹಿತರು, ರೂಪಕ್ಕೆ ತಕ್ಕಂತೆ ಗಂಡ. ಆದರೆ ಯಾವ ಕ್ವಾಲಿಟೀಸು ಇಲ್ಲದೆ ಇದ್ರೂ ಸಿಗೋ ಐಶ್ವರ್ಯ ಅಂದರೆ ತಾಯ್ತನ ಅಲ್ವಾ? ಅಲ್ವಾ ಪ್ರಿಯಾ? ಹಾ ಹೌದೌದು. ಅಯ್ಯೋ ನೀನೇನೆ ಅವಾಗವಾಗ ನೆಟ್ವರ್ಕ್ ಸಿಗದೆ ಇರೋ ಸಿಮ್ ಕಾರ್ಡ್ ಥರ ಆಗ್ಬಿಡ್ತೀಯಾ? ಹಾಗೇನಿಲ್ಲ, ರಂಜನಿ ಏನು ಹೇಳಲಿ ಅಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಹೇಳದ್ನಲ್ಲ, ಏನು ಹೇಳಬೇಕು ಅಂತ ನಾನು ಹೇಳೋದನ್ನ ಚಾಚು ತಪ್ಪದೆ ರಂಜನಿಗೆ ಹೇಳು. ಅವಳಿಗೂ ಜ್ಞಾನ ಬರುತ್ತೆ, ಅವಳ ಜೊತೆಗೆ ನಿನಗೂ ಜ್ಞಾನ ಬರುತ್ತೆ. ನಾನು ಆಫೀಸ್ಗೆ ಹೋಗ್ಬರ್ಲಾ? ಆಯ್ ಪಾಪು, ಅಪ್ಪ ಆಫೀಸ್ಗೆ ಹೋಗಿ ಬರುತ್ತೆ, ಸಂಜೆ ಬೇಗ ಬರುತ್ತೆ. ನೀ ಜಾಣ ಮರಿಯಲ್ವಾ, ಗಲಾಟೆ ಮಾಡಬಾರ್ದು, ಆರಾಮಾಗಿ ಮಲಗಬೇಕು, ಗೊತ್ತಾಯ್ತಾ? ಏ ಪಾಪು, ನಿನಗೇನಾದರೂ ಬೇಕಾದ್ರೆ ಅಮ್ಮನ ಮನಸ್ಸಿಗೆ ಮೆಸೇಜ್ ಮಾಡು, ಅಮ್ಮ ನನ್ನ ಮೊಬೈಲ್ಗೆ ಮೆಸೇಜ್ ಮಾಡುತ್ತೆ, ನಾನು ಅದನ್ನ ಡೈರೆಕ್ಟಾಗಿ ತಂದುಕೊಡ್ತೀನಿ, ಓಕೆನಾ? ನಾನು ಮಗುನ ಮಾತಾಡಿಸ್ತಾರೋ ವಾಸ್ತಿನೇ ಸರಿಗಿಲ್ಲ ಅನ್ಸುತ್ತೆ. ನಾನು ಮಗುನ ಮಾತಾಡಿಸಿ ಮೇಲ್ ಬರೋಷ್ಟರಲ್ಲಿ ನೀನು ಅಳ್ತಾ ಇರ್ತೀಯ, ನೀನು ತಾಯಿ ಆಗ್ತಾ ಇದೆಯಲ್ಲ. ಆ ಸಂತೋಷ ಜಾಸ್ತಿ ಜಾಸ್ತಿ ಆಗಿ ಆಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಇಂಥ ಅನುಭವನ ಕಳ್ಕೊಂಡು ತನಗೆ ತಾನೇ ಮೋಸ ಮಾಡಿಕೊಂಡು ಮನೆಯವ್ರಿಗೂ ಮೋಸ ಮಾಡಬೇಡ ಅಂತ ರಂಜನಿಗೆ ಹೇಳು. ಈ ಮನೆ ಇರಿಸೋಸೆ ನೀನು, ಮನೆ ಯಜಮಾನಿ, ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವಳಿಗೆ ಬುದ್ಧಿ ಹೇಳಬೇಕು, ಗೊತ್ತಾಯ್ತಾ? ಹುಷಾರು. ಈ ಮನೆಗೆ ನಿಜವಾಗ್ಲೂ ಮೋಸ ಮಾಡ್ತಿರೋದು ನಾನು. ಆ ಸತ್ಯ ಗೊತ್ತಾದ್ರೆ ನಿಮ್ಮ ದೃಷ್ಟಿಲಿ ನಾನು ಎಷ್ಟು ಕೀಳಾಗ್ತೀನಿ ಅಂತ ನನಗೆ ಗೊತ್ತು. ಆದರೆ ಇದು ಮನೆ, ಕರೆಂಟ್ ಹೋದ್ರೆ ದೀಪದ ಬೆಳಕಲ್ಲಾದರೂ ಬದುಕೋದನ್ನ ಕಲೀಲೇಬೇಕು. ಹಲೋ ಮಗನ, ಎಲ್ಲಿದ್ದೀಯೋ? ಅಂಕಲ್ ನಾನು ವಿಕ್ರಮ್ ಮಾತಾಡ್ತಾ ಇದ್ದೀನಿ. ಎಲ್ಲ ನನ್ನ ಮಗ ಇಲ್ಲೇ ಇದ್ದಾರೆ ಅಂಕಲ್. ಕೊಟ್ಟೆ ರೆಡ್ಡಿಗಾರು, ರೆಡ್ಡಿಗಾರು ಅಪ್ಪ ಕಾಲ್ ಮಾಡಿದ್ದಾರೆ. ಹಲೋ ಮಗನೇ, ಹೇಗಿದೆಯೋ? ಅಪ್ಪ, ಇಡೀ ಸೃಷ್ಟಿನಲ್ಲಿ ತುಂಬ ಸಂತೋಷವಾಗಿರೋದು ಯಾರು? ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ಆಮೇಲೆ? ಆಮೇಲೆ ಅಂದರೆ ಅವ್ರ ಹೆಂಡತಿ ನಮ್ಮ ಲಕ್ಷ್ಮವ್ವ. ಆಮೇಲೆ? ಇಂದ್ರ. ಆಮೇಲೆ? ಇನ್ಯಾರೋ ಮಗ. ನಾನೇ. ನೀನಾ? ಹೌದು ನಾನೇ. ಒಂದು ರೀತಿಲಿ ಎಲ್ರಿಗಿಂತ ಚೆನ್ನಾಗಿದ್ದೀನಿ. ನೀನು ಹೇಳೋದು ಕರೆಕ್ಟೋ ಮಗನೇ. ಬಾ ಬಂದು ಇಲ್ಲಿರು, ಇಲ್ಲಿರೋ ಸುಖ ಸ್ವರ್ಗನೇ ಮೀರಿಸುತ್ತೆ. ಇಲ್ಲಿ ಸಿಕ್ಕಿರೋ ಸ್ಥಾನ ಇಂದ್ರ ಪದವಿನೇ ಕೇವಲವಾಗಿ ಮಾಡುತ್ತೆ. ಏನು ಲಾಟ್ರಿ ಹೊಡಿತಾ? ಬಂಪರು ಮಗನೇ, ಬಂಪರು. ಏಯ್ ಬಾರೋ ಇಲ್ಲಿಗೆ. ಬಾಬಾ ಬ್ಲಾಕ್ ಶಿಪ್ ತರ ಕರಿಬೇಡ, ಮೊದಲು ಅದೇನು ವಿಷಯ ಹೇಳು. ಲೇ ಮಗನೇ,
ಎದುರಾಳಿನೇ ಇಲ್ಲದೆ ಎಲೆಕ್ಷನ್ ಅಲ್ಲಿ ನಿಮ್ಮಪ್ಪ ಗೆದ್ದಾಯ್ತು ಕಣೋ. ಈಗ ನಿಮ್ಮಪ್ಪ ಬರೀ ಕೇಶವರೆಡ್ಡಿ ಅಲ್ಲ, ಮಿನಿಸ್ಟರ್ ಕೇಶವರೆಡ್ಡಿ. ಓಹೋ, ಸರಿಯಾಗಿ ಹೊಡೆದಿದೆಯಲ್ಲ ಟ್ರೀ. ಅದಕ್ಕೆ ಕಣೋ ಹೇಳ್ತಿರೋದು, ಇನ್ನು ಅಲ್ಲೇ ಇದ್ದು ಆ ಹುಡುಗಿ ಹಿಂದೆ ಬೀಳೋದ್ ಬಿಟ್ಟು ಇಲ್ಲಿಗೆ ಬಾ. ಅಪ್ಪ, ನೀನು ಎಮ್ ಎಲ್ ಎ ಆಗಿರೋದು, ನಾನಿಷ್ಟು ಸಂತೋಷವಾಗಿರೋದು ಕಾರಣವಾಗಿರೋದು ನನ್ನ ಶಿವರಂಜನಿಯಪ್ಪ. ಅವಳು ನನ್ನ ಎದೆಗೆ ಬಂದ್ಲು, ಎಲ್ಲ ಒತ್ಕೊಂಡು ಒತ್ಕೊಂಡು ಬರ್ತಿದೆ. ಏ ಬಾಬು, ಮತ್ತೆ ಮತ್ತೆ ಅವಳ ಹೆಸರತ್ ಬೇಡ. ಅವಳಿಂದ ನಾನು ಗೆದ್ದಿದ್ದು ಇರಬಹುದು. ಇಷ್ಟು ದಿವಸ ಗೆಲ್ಲಕ್ಕೆ ಆಗದೆ ಇದ್ದಿದ್ದು ಅವಳು ನನ್ನ ಜೀವನಕ್ಕೆ ಬಂದ ಮೇಲೆ ಆಗಿದೆ ಅಂದ್ರೆ ಏನರ್ಥ? ಏನ ಅವಳು ನಿನ್ನ ಜೀವನದಲ್ಲಿ ಬಂದ್ಲ? ಹೌದಪ್ಪ, ಅವಳು ಈಗ ನನ್ನ ಆಸ್ತಿ. ಇನ್ನೊಂದು ವಾರದಲ್ಲಿ ನಾವಿಬ್ರು ಥೈಲ್ಯಾಂಡ್ ಹೋಗ್ತಾ ಇದೀವಿ. ತಮಾಷೆ ಮಾಡ್ತಿದ್ಯಾ? ನಾನ್ಯಾಕೆ ತಮಾಷೆ ಮಾಡ್ಲಿ? ನಿನ್ಗೊಂದು ವಿಡಿಯೋ ಬರುತ್ತೆ ನೋಡು. ವಿಡಿಯೋನ? ಐ ಲವ್ ಯು ಬಾಬು. ಅಯ್ಯೋ, ನೀನು ಮದುವೆ ಆಗಿದೆ ಅಲ್ವಾ? ಏ ಬಾಬು, ಏನು ಇದು? ಅವಳೇ ಬಂದು ನಿನಗೆ ಐ ಲವ್ ಯು ಅಂತ ಹೇಳಿದಾಳೆ? ಸಾಧನೆನಪ್ಪ, ಅಲ್ಲಿದ್ದು ಸಾಧನೆ ಮಾಡೋಕ್ಕಾಗದಿದ್ದನ್ನ ಇಲ್ಲಿಗೆ ಬಂದು ಇಲ್ಲಿದ್ದು ಸಾಧನೆ ಮಾಡಿದ್ದೀನಿ. ಫೇಶ್ ಮಕ್ಕಳೆ, ಫೇಶ್. ಈಗ ಇಬ್ರಿಗೂ ಶುಕ್ರ ದೆಸೆ ಶುರುವಾಗಿದೆ. ನೋಡೋ, ನೀನು ಹೊರಡೋ ಹಿಂದಿನ ದಿವಸನೇ ನಾನು ಬಂದು ನಿನ್ನ ಖರ್ಚು ವೆಚ್ಚ ಎಲ್ಲ ನಾನು ನೋಡ್ಕೋತೀನಿ. ಎಷ್ಟು ದುಡ್ಡು ಬೇಕು ಹೇಳು, ಕೊಡ್ತೀನಿ. ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್. ಶುಕ್ರ ದೆಸೆ ಶುರುವಾಗಿದೆ. ಇಲ್ಲ ಅಕ್ಕ, ನಂಗೆ ಸ್ವಲ್ಪ ತಲೆನೋವ್ತಿತ್ತು, ಅದಕ್ಕೆ ಇಲ್ಲಿ ಒಂಟಿಯಾಗಿ ಕೂತ್ಕೊಂಡಿದ್ದೀನಿ ಅಷ್ಟೆ. ತಲೆನೋವು ಬಂದಿರೋದಕ್ಕೆ ಒಂಟಿಯಾಗಿ ಕೂತಿದ್ಯೋ ಇಲ್ಲ ಒಂಟಿಯಾಗಿ ಕೂತಿರೋದಕ್ಕೆ ತಲೆನೋವು ಬಂದಿದ್ಯೋ? ಪ್ರಾಮಿಸ್ ಅಕ್ಕ, ನಂಗೆ ತಲೆನೋವು ಅಷ್ಟೆ. ಸುಳ್ಳು ಅನ್ನೋದು ಚಾಕು ಇದ್ದಾಗೆ ರಂಜಿನಿ, ಏನೇ ಸಿಕ್ಕಿದ್ರೂ ಅದು ಹರಿದು ಬಿಸಾಡತ್ತೆ. ಆದರೆ ಸತ್ಯ ಅನ್ನೋದಿದೆಯಲ್ಲ, ಅದು ಸೂಜಿದಾರ ಇದ್ದಾಗೆ ಹರಿದಿರೋದನ್ನ ಹೊಲಿಯೋ ಶಕ್ತಿ ಅದಕ್ಕಿದೆ. ಆದರೆ ಸುಳ್ಳು ಮಾಡಿರೋ ಗಾಯನ ಅದು ಯಾವತ್ತೂ ಮರೆ ಮಾಡೋಕ್ಕಾಗಲ್ಲ, ಅದ್ರ ಮಾರ್ಕ್ಸ್ ಆದರೂ ಇದ್ದೇ ಇರುತ್ತೆ. ರಂಜನಿ, ನೀನು ಈ ಮನೆಗೆ ಬಂದಾಗಿಂದ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋಣ. ನಾನು ನಿನ್ನ ಪ್ರತಿಯೊಂದು ಹೆಜ್ಜೆಗೂ ಅರ್ಥ ಕೊಡೋ ಶಕ್ತಿ ನನಗಿದೆ. ಆದರೆ ಇತ್ತೀಚೆಗೆ ನೀನಾಗಿಲ್ಲ. ಯಾರಿಗೂ ಹೇಳ್ಕೊಳಕಾಗ್ದಿರೋ ಯಾವುದೋ ಒಂದು ಕೊರಗು ನಿನ್ನಲ್ಲಿದೆ.
ಹೇಳ್ಕೊ ಅಂತ ನಾನು ನಿನ್ಗೆ ಹೇಳ್ತಿಲ್ಲ. ಆದರೆ ನೀನು ಹೇಳ್ಕೊಳ್ದೆ ಹೋದ್ರೆ ಮುಂದೆ ಅದರಿಂದ ದೊಡ್ಡ ಅನಾಹುತನೇ ಆಗ್ಬೋದು. ಈಗ ನೀನು ಒಂಟಿಯಾಗಿದ್ಯಾ ಪರವಾಗಿಲ್ಲ, ಆದರೆ ಅಂಥ ಸಮಯದಲ್ಲಿ ನಿನ್ನನ್ನು ಕಾಪಾಡೋರು ಯಾರು ಹೇಳು? ನಿನ್ನ ಜಾಗದಲ್ಲಿ ನಾನಿದ್ದೀನಿ ಅನ್ಕೋ, ನೀನು ನಡ್ಕೋತಿರೋ ಹಾಗೆ ನಾನು ನಡ್ಕೋತಿದ್ದೀನಿ ಅನ್ಕೋ, ಆಗ ಈ ಮನೆ ನೆಮ್ಮದಿಯಾಗಿರೋಕೆ ಸಾಧ್ಯನ ರಂಜನಿ? ನೋಡು, ತಿಳಿಯಾದ ನೀರನ್ನು ಛಿದ್ರ ಮಾಡೋದಕ್ಕೆ ಒಂದು ಸಣ್ಣ ಕಲ್ಲು ಸಾಕು. ಹಾಗೆ ನೆಮ್ಮದಿಯಾಗಿರುವಂಥ ಕುಟುಂಬನ ಕಂಗೆಡ್ಸೋದಕ್ಕೆ ಒಂದು ಹನಿ ಕಣ್ಣೀರು ಸಾಕು. ಇಷ್ಟು ದಿನ ನೀನೊಬ್ರು ಮಗಳು, ಒಬ್ರು ಹೆಂಡತಿಯಾಗಿದ್ದೆ, ಆದರೆ ಈಗ ತುಂಬಿ ಸಂಸಾರ ಸೊಸೆ ಆಗಿದೆಯಾ ರಂಜನಿ? ನಿನ್ನೊಬ್ಬಳು ನೋವು ನಮ್ಮೆಲ್ಲರ ನೆಮ್ಮದಿನ ಹಾಳು ಮಾಡುತ್ತೆ, ಅರ್ಥ ಮಾಡ್ಕೋ. ನನ್ನ ನೀನು ಅಕ್ಕ ಅಂತ ನೋಡಿರೋದೇ ಸತ್ಯ ಆದರೆ ಸತ್ಯ ಹೇಳು, ಇಲ್ದಿದ್ರೆ ಬಿಡು. ಅಕ್ಕ, ರಂಜನಿ ಏನಾಯ್ತು, ಯಾಕೆ ಅಳ್ತಿದೀಯ? ರಂಜನಿ ಸಮಾಧಾನ ಮಾಡ್ಕೋ, ಏನಾಯ್ತು ಅಂತ ಹೇಳು. ಸಾರಿ ಅಕ್ಕ, ಕ್ಷಮಿಸ್ಬೇಡಿ. ಯಾಕಮ್ಮ ಅಳ್ತಿದೀಯ? ನೋಡು, ಇದಕ್ಕೆ ಹೇಳಿದ್ದು ನಿನ್ನ ಮನಸ್ಸಲ್ಲಿ ತುಂಬಾ ದೊಡ್ಡ ನೋವಿದೆ ಅಂತ. ದಯವಿಟ್ಟು ಏನು ಅಂತ ಹೇಳು ರಂಜನಿ. ಹೀಗೆ ಹೇಳಿ ಅಕ್ಕ, ಏನು ಅಂತ ಹೇಳಿ. ಕಷ್ಟ ಅಂತ ಬಂದೋರಿಗೆ ಆಗ್ತಿದ್ ಮನೇನೆ, ನಾಳೆ ಕಷ್ಟ ಪಡುತ್ತೆ ಅಂತ ಹೇಗ್ ಹೇಳಿ ಅಕ್ಕ? ಜೀವನ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವ್ರು ಇರೋ ಮನೆ ಇದು. ಈ ಮನೆಯವ್ರ ಜೀವನನೇ ಮಣ್ಪಾಲಾಗತ್ತೆ ಅಂತ ನಾನು ಹೇಗ್ ಹೇಳಿ ಅಕ್ಕ? ಹೇಳಿ ಏನ್ ನಿನ್ ಮಾತಿನ ಅರ್ಥ? ಈ ಮನೆಗಂತ ಕಿಡಕಿ ಏನಾಗತ್ತೆ? ಅಕ್ಕ, ಇದೇ ಅನಾಹುತ. ಮೊದ್ಲು ಇದನ್ನ ಡಿಲೀಟ್ ಮಾಡು, ಪ್ರಯೋಜನ ಏನೂ ಇಲ್ಲ ಅಕ್ಕ, ಇದ್ರ ಮೂಲ ಸ್ಥಾನನೇ ಬೇರೆ. ಅಂದ್ರೆ ಇದನ್ನ ತೆಗೆದಿದ್ದು ಬಾಬು ರೆಡ್ಡಿ? ಯಾರು ಎಲ್ದಿರ ಸಮಯ ನೋಡಿ ಅವ್ರ ಕಡೆಯವ್ರನ್ನ ಬಿಟ್ಟು ಬಾತ್ರೂಮ್ ಅಲ್ಲಿ ಕ್ಯಾಮ್ರಾ ಹಿಡ್ಸಿದಾನೆ. ಅದರಿಂದ ಆದ ಅನಾಹುತ ಆಯ್ತು. ಈ ವಿಡಿಯೋನ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವನು ಈ ವಿಡಿಯೋನ ಎಲ್ಲೂ ಕಳಿಸ್ಬಾರ್ದಂದ್ರೆ ನಾನು ಅವನು ಹೇಳಿದ ಕೇಳ್ಬೇಕಂತೆ. ಏನ್ ಕೇಳ್ಬೇಕಂತೆ? ಸಂತೂನ ಬಿಟ್ಟು ಅವನ ಜೊತೆ ಹೋಗ್ಬೇಕಂತೆ. ಥೈಲ್ಯಾಂಡ್ಗೆ ಟಿಕೆಟ್ ರೆಡಿ ಇದೆ, ಬಾಬಾ ಅಂತ ಪೀಡಿಸ್ತಿದ್ದಾನೆ. ಅವನ ಜೊತೆ ಹೋಗಕ್ಕೂ ಆಗದೆ, ಇವನ್ ಒಳ್ಳೆತನದಿಂದ ತಪ್ಪಿಸ್ಕೊಳಕ್ಕೂ ಆಗದೆ ದಿನ ಕೊರಗಿ ಕೊರಗಿ ಸಾಯ್ತಿದ್ದೀನಿ. ಎಂಥ ನೋವು ನಿನ್ ಮನ್ಸಲ್ಲಿ ಇಟ್ಕೊಂಡು ಜೀವನ ಮಾಡ್ತಿದ್ಯಾ ರಂಜನಿ? ನಿನ್ನಂತೋಳ ಮೇಲೆ ನಾವೆಲ್ಲ ಅನುಮಾನ ಪಟ್ಬಿಟ್ವಿ. ಈ ಮನೆ ಸುಖಕ್ಕೋಸ್ಕರ, ಈ ಮನೆಯವ್ರ ನೆಮ್ಮದಿಗೋಸ್ಕರ ನಿನ್ ಜೀವನದ ನಾಳೆಗಳನ್ನ ಬಲಿ ಕೊಡ್ತಿದ್ಯಾ? ನನಗ್ ಬೇರೆ ದಾರಿ ಇಲ್ಲ ಅಕ್ಕ. ಈ ವಿಷಯ ಸಂತೂಗ್ ಹೇಳಿದ್ಯಾ? ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತೀನಿ ಅಂತ ಹೆದರಿಸ್ತಿದ್ದಾನೆ. ಅಯ್ಯೋ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಸರಿಯಾಗಿ ಸಿಕ್ಕಾಕೊಂಡ್ವಿ. ಈ ವಿಷಯ ಇಲ್ಲ, ನನಗೂ ಮತ್ತೆ ನಿಮ್ಗಷ್ಟೇ ಗೊತ್ತಿರೋದು. ಸರಿ, ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ಆನಂದ್ ಬಂದ್ರು ಬರ್ಬೋದು, ನೀನ್ ಹೊರಡು. ಇದ್ರ ಬಗ್ಗೆ ನಾಳೆ ಮಾತಾಡೋಣ. ಇವಾಗ ನನ್ನ ಹತ್ರ ಹೇಳ್ಕೊಂಡೆ ತಾನೆ, ನಾನು ಇದಕ್ಕೊಂದು ಏನಾದರೂ ಉಪಾಯ ಹುಡುಕ್ತೀನಿ. ಏನು ಯೋಚನೆ ಮಾಡಬೇಡ.
ಬಾ.